ಇಷ್ಟೊತ್ತಾದ್ರೂ ಡಾಕ್ಟರ್ ಹೊರಗೆ ಬರ್ಲಿಲ್ವಲ್ಲ. ಅಲ್ಲ, ಸೀತಾ ತಲೆ ಸೂತ್ ಬಿದ್ದ್ಬಿಟ್ಲು ಅಂದ್ಯಲ್ಲ, ಅವಳಿಗೇನು ಪೆಟ್ಟಾಗ್ಲಿಲ್ಲ ತಾನೆ? ಇಲ್ಲಪ್ಪ. ಡಾಕ್ಟರ್, ಸೀತಾಗೇನು ಅಪಾಯ ಇಲ್ಲ ತಾನೆ? ಭಯ ಪಡಬೇಡಿ, ನಿಮ್ ಹೆಂಡತಿ ಗರ್ಭಿಣಿ ಆಗಿದ್ದಾಳೆ. ರಾಘವೇಂದ್ರ, ಸುಶೀಲ ಪುನಃ ಯಾಕೆ ಬಂದೆ? ಎರಡು ಸಲ ನಮ್ಮ ವಂಶದ ಕುಡಿ ನಾ ಚೂಟ ಹಾಕಿದ್ದಾಯ್ತು, ಇನ್ನೂ ನಿನ್ ಛಲ ಬಿಡಲ್ವಾ? ಛಲನ್ ಬಿಡೋದ? ನಿನ್ ಮನೆಯಲ್ಲಿ ಮಗುವಿನ ಶಬ್ದ ಕೇಳದೆ ಇರೋ ಹಾಗ ಮಾಡೋವರೆಗೂ ನನ್ನ ಛಲನ ಸಾಧಿಸ್ತಾನೆ ಇರ್ತೀನಿ. ಪುನಃ ಬೆಳೆತಿರೋ ನಿನ್ನ ವಂಶದ ಕುಡಿನ ಆಹುತಿ ತಗೋತೀನಿ. ಈ ಸಲ ನಿನ್ನ ಆಟ ಏನೂ ಸಾಗೋಲ್ಲ. ದೇವ್ರ ಕೃಪೆಯಿಂದ ಬೆಳಿತಿರೋ ನಮ್ಮ ವಂಶದ ಕುಡಿನ ನೀನೇನು ಮಾಡೋಕ್ಕಾಗಲ್ಲ. ದೈವ ಶಕ್ತಿ ಮುಂದೆ ದುಷ್ಟ ಶಕ್ತಿ ತಲೆ ಬಾಗ್ಲೇಬೇಕು. ನಿನ್ನ ಈಗೇನ್ ಮಾಡ್ತೀನಿ ನೋಡು. ನೋಡು, ಗುರು ರಾಘವೇಂದ್ರರ ಸಂಪೂರ್ಣ ಅನುಗ್ರಹ ನನ್ನ ಕತ್ನಲ್ಲಿದೆ. ಈಗ ನೀನು ನನ್ನನ್ನೇನೂ ಮಾಡಕ್ಕಾಗಲ್ಲ. ರಾಘವೇಂದ್ರ, ರಾಘವೇಂದ್ರ.